ಇನ್ನು ಸಿದ್ದರಾಮಯ್ಯ ಎರಡನೇ ಬಾರಿಗೆ ಸಿಎಂ ಆಗ್ತಿದ್ದಾರೆ ಇದು ಸಹಜವಾಗಿಯೇ ಹುಟ್ಟೂರು ಸಿದ್ದರಾಮನ ಹುಂಡಿಯಲ್ಲಿ ಸಂಭ್ರಮಕ್ಕೆ ಕಾರಣವಾಗಿದೆ ಸಿದ್ದರಾಮಯ್ಯ ಅವರು ಓದಿದ ಶಾಲೆ ಬೆಳೆದ ಊರು ಸಿದ್ದು ಸ್ನೇಹಿತರು ಎಲ್ಲರೂ ಕೂಡ ಈಗ ಸಂಭ್ರಮವನ್ನ ಆಚರಿಸುತ್ತಿದ್ದಾರೆ ಇನ್ನು ಯಾವ ರೀತಿ ಇದೆ ಅವರ ಹುಟ್ಟೂರಿನಲ್ಲಿ ಸಂಭ್ರಮ ಹಾಗೆ ಸ್ನೇಹಿತರು ಏನು ಹೇಳ್ತಿದ್ದಾರೆ ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಸುನಿಲ್ ತೋರಿಸುತ್ತಾರೆ ಮೈಸೂರು ಜಿಲ್ಲೆಯ ಸಿದ್ದರಾಮನ ಹುಂಡಿ ಅನ್ನುವಂತ ಸಣ್ಣ ಗ್ರಾಮದಿಂದ ಬಂದಂತ ಸಿದ್ದರಾಮಯ್ಯನವರು ಇವತ್ತು ಎರಡನೇ ಬಾರಿಗೆ ಸಿಎಂ ಆಗಿ ಅಧಿಕಾರವನ್ನ ವಹಿಸಿಕೊಳ್ಳತಾ ಇದ್ದಾರೆ ಈ ರೀತಿ ಸಣ್ಣ ಗ್ರಾಮದಿಂದ ಬಂದಂತ ಸಿದ್ದರಾಮಯ್ಯನವರ ಬಾಲ್ಯದ ದಿನಗಳು ಹೇಗಿತ್ತು ಹಾಗೆ ಅವರ ಬಾಲ್ಯದ ಸ್ನೇಹಿತರುಗಳು ಏನು ಹೇಳ್ತಾರೆ ಇವೆಲ್ಲದರ ಬಗ್ಗೆ ಇವತ್ತು ವಿಶೇಷ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ನಾವು ಇಲ್ಲೇವರು ನಾವು ನೋಡಿದ್ದೀವಿ ಸರ್ ನಮಗೆ ಸಿದ್ದರಾಮಯ್ಯನಿಂದ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರೋದ್ರಿಂದ ನಮಗೆ ಬಾರಿ ಬಾರಿ ಸಂತೋಷ ಅಂದ್ರೆ ನಮ್ಮ ಗ್ರಾಮದಲ್ಲಿ ಪ್ರತಿಯೊಂದು ಜನನು ಸ್ವಾಗತ ಮಾಡಿ ಒಂದು ಒಳ್ಳೆಯದಾಯ್ತು ಅಂತ ಭಾರಿ ಖುಷಿಯಿಂದ ನಾವು ಹೆಮ್ಮೆ ಪಡ್ತಾ ಇದ್ದೀನಿ ನಮ್ಮ ಸಾಹೇಬರು ಬಾರಿ ಬಾರಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿರೋದಂತ ಭಾರಿ ಸಂತೋಷ ಆಯ್ತದೆ ನಾವು ಏನ್ ಆಸೆ ಪಟ್ಟಿದ್ನೋ ಎರಡು ತಿಂಗಳಲ್ಲಿ ಮೊದಲು ಮುಖ್ಯಮಂತ್ರಿ ಎರಡನೇ ಬಾರಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಅಂತ ನಾವು ಎರಡು ತಿಂಗಳಲ್ಲಿ ಹೇಳಿದ್ದು ಮೋದಿ ಎಲ್ಲ ಯಾರೇ ಬಂದ್ರು ಸಾಹೇಬ್ರು ಸೋಲ್ಸಕ್ಕಾಗಲ್ಲ ಅದಕ್ಕೆ ಮುಂಚೆ ನೀವು ಎಲ್ಲೂ ಹೋಗ್ಬಿಡಿ ಸರ್ ವರ್ಣಾ ಕ್ಷೇತ್ರಕ್ಕೆ ಬಂದು ನಿಂತ್ಕೊಳ್ಳಿ ಆರಾಮಾಗಿ ಗೆಲ್ತಿದ್ದಾರೆ ಅಂತ ಅದನ್ನು ಹೇಳಿದ್ದೆ ನಾವು ಗ್ರಾಮಕ್ಕೆ ಒಂದು ಮನೆಗಳು ಹಾಸ್ಪಿಟ್ಲುಗಳು ರಸ್ತೆಗಳು ಇನ್ನು ನ್ಯೂಜಿಡಿ ಕಾಲೇಜು ಎಲ್ಲಾನು ಮಾಡ್ಸಕ್ಕೆ ನಾವೆಲ್ಲ ಅವೆಲ್ಲಾನು ಮಾತಾಡ್ಕೊಂಡಿದ್ವಿ ಆ ಒಂದು ಕೆಲಸಗಳನ್ನ ಈ ಒಂದು ಸಂದರ್ಭದಲ್ಲಿ ನಮ್ಮ ಸನ್ಮಾನ್ಯ ಸಾಹೇಬ್ರು ಸಿದ್ದರಾಮಯ್ಯನವರು ಈಗ ಬಹುತೇಕ ಅದನ್ನ ಈಡೇರಿಸಿಕೊಡ್ತಾರೆ ಅಂತ ಬಹಳ 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 ನಂಬಿಕೆಯಿಂದ ಇಡೀ ಕರ್ನಾಟಕದಂತ ಜನತೆ ಕೂಡ ಬಹಳ ನಿರೀಕ್ಷೆಯಲ್ಲಿದೆ ಸರ್ ಈಗ ಏನು ಈಗ ಆಲ್ಮೋಸ್ಟ್ ಒಂದು 90% ಆಲ್ಮೋಸ್ಟ್ ಎಲ್ಲ ಕಡೆ ಆಗೋಗಿದೆ ರೋಡ್ ಆಗ್ಬೋದು ಮತ್ತೊಂದು ಆಗ್ಬೋದು ಒಂದು ದೊಡ್ಡ ದೊಡ್ಡ ಮಟ್ಟದಲ್ಲಿ ಹಾಸ್ಪಿಟಲ್ಗಳಾಗ್ಬೋದು ನಮ್ಮ ಇದೇ ಮೈಸೂರು ತಾಲೂಕಿಗೆ ತುಂಬಾ ದೊಡ್ಡ ದೊಡ್ಡ ಹಾಸ್ಪಿಟಲ್ ಮಾಡಿಸ್ಕೊಟ್ಟಿದ್ದಾರೆ ಈಗ ಅದೇ ತರ ಗ್ರಾಮಾಂತರಗಳು ಬಂತು ಅಂತಂದ್ರೆ ಸಣ್ಣ ಪುಟ್ಟ ಹಾಸ್ಪಿಟಲ್ ಆಗ್ಬಿಡೋದು ಮತ್ ಇದು ಎಂತದಪ್ಪದು ಮೇಜರ್ ಕೆಲಸಗಳು ಇಲ್ಲ ಇಲ್ಲ ಸರ್ ಅದು ಸಾಮಾನ್ಯವಾಗಿ ಹೇಳ್ಬೇಕು ಅಂದ್ರೆ ಮೇಜರ್ ಕೆಲಸಗಳಿಲ್ಲ ಏನಾದ್ರೂ ಈ ತರ ಸಣ್ಣ ಪುಟ್ಟ ಅವ್ರ ಗಮನಕ್ಕೆ ಹೋಗದೇನೆ ಅಥವಾ ಅದನ್ನ ಹಿಂಬಾಲಿಸಿ ಅದನ್ನ ಕೆಲಸ ಮಾಡದೆ ಇರೋಂತ ಕೆಲಸಗಳು ಸಣ್ಣ ಪುಟ್ಟದ್ದು ಇದೆ ಸರ್ ಅದನ್ನ ಈ ಒಂದು ಅವಧಿಯಲ್ಲಿ ಇಡೀ ಕರ್ನಾಟಕದಂತ ಅದನ್ನ ಮಾಡಿ ಮುಗಿಸ್ಕೊಡ್ತಾರೆ ಅಂತ ಒಂದು ದೊಡ್ಡ ಮಟ್ಟದ ನಂಬಿಕೆ ಇದೆ ಸರ್ ಇಡೀ ಜನತೆಗೆ ತಿಂದು ಉಂಡು ಬೆಳೆದಿರೋರು ಸರ್ ಜೊತೆಲೆ ಊಟ ಮಾಡ್ತಿದ್ದೋ ಮಲಿಕತ್ತಿದ್ದೋ ಕುಸ್ತಿ ಬತ್ತು ಅಂದ್ರೆ ಮೈಸೂರಿಗೆ ಹೋಯ್ತಿದ್ದೋ ಜೊತೆಲೆ ಎಲ್ಲ ಮೂರ್ ಸೀಟು ನಾನು ಇನ್ನೊಬ್ಬ ನಾರಾಯಣ ಅಂತ ಮೂರ್ ಸೀಟು ಜೊತೆಲೆ ಹೋಯ್ತು ಜಾಸ್ತಿ ಅಂಗಡಿ ರಾಮಣ್ಣ ಅಂಗಡಿಲಿ ಕೂತ್ಕೊತಿದ್ರು ಇವರಪ್ಪನ ಹೋಟ್ಲಿಗೆ ಜಾಸ್ತಿ ಬರ್ತಿದ್ರು ಮತ್ತೆ ಇನ್ನು ಕೆಲವು ಆ ಊಟ ತಿಂಡಿಗೆಲ್ಲ ಹೋಟ್ಲುಗಳೇ ಎಲ್ಲ ಭಾರಿ ಪ್ರೀತಿಯಿಂದ ವಿಶ್ವಾಸದಿಂದ ಕರೆದು ಕೊಡ್ತಿದ್ರು ಅದೇ ಮರ್ಯಾದೆ ಉಳಿಸ್ಕೊಂಡಿದ್ರು ಕುಸ್ತಿ ಪೈಲಾನ್ ದೊಡ್ಕೆರೆ ಮೈದಾನ ದೊಡ್ಕೆರೆ ಮೈದಾನ ಕುಸ್ತಿ ನಡೀತಾ ಇತ್ತು ಆ ಕುಸ್ತಿ ಅಂದ್ರೆ ಬಹಳ ಆಸೆ ಅವ್ರಿಗೆ ಸಿದ್ದರಾಮಯ್ಯ ಓಡ್ಬಿಡೋರು ನಮ್ನು ಬಿಟ್ಬಿಟ್ಟು ಕುಸ್ತಿಗೆ ಇದೆ ಎಲ್ಲ ಕುಸ್ತಿ ಬಹಳ ಆಸೆ ಜಾಸ್ತಿ ಕುಸ್ತಿ ನೋಡಕ್ಕೆ ಮಾಡಕ್ಕೆ ಮುಟ್ಟಕ್ಕೆ ಎಲ್ಲ ಜೊತೆಗೆ ಹೋಯ್ತಿದ್ದು ಜೊತೆಗೆ ಬರ್ತಿದ್ದು ತಿರುಗಾದೆ ಮೈಸೂರಲ್ಲಿ ಅವ್ರ ರೂಮ್ ನಲ್ಲಿ ಮಲಗಿದ್ದು ಮೆಡಿಕಲ್ ಹಾಸ್ಟೆಲ್ ಮಗ ರೂಮ್ ಇತ್ತು ರೂಮ್ ಮಾಡಿದ್ವು ಓದ್ತಾ ಇದ್ದಾಗ ಗೊತ್ತಾಯ್ ನಮಗೂ ಬಹಳ ಹೆಲ್ಪ್ ಮಾಡೋರ ಲಾರಿಗೂ ಹೆಲ್ಪ್ ಮಾಡೋರ ಸಿದ್ದರಾಮಯ್ಯ ಅವರ ಸ್ನೇಹಿತರನ್ನ ಮಾತನಾಡಿಸಿ ಆಯ್ತು ಸಿದ್ದರಾಮಯ್ಯನವರ ಬಾಲ್ಯದ ಮೊದಲ ಪಾಠ ಶಾಲೆ ಯಾವ್ದಾಗಿತ್ತು ಅನ್ನೋದನ್ನು ಕೂಡ ನಾನೀಗ ತೋರಿಸ್ತೀನಿ ನೀವೀಗ ದೃಶ್ಯದಲ್ಲಿ ನೋಡ್ತಿರ್ಬೋದು ಇದು ಸಿದ್ದರಾಮಯ್ಯನವರ ಮೊದಲ ಪಾಠ ಶಾಲೆ ಆಗಿರುವಂತದ್ದು ಅಂದ್ರೆ ಸಿದ್ದರಾಮಯ್ಯನವರು ಸ್ಕೂಲ್ ಲೈಫ್ ಸ್ಟಾರ್ಟ್ ಆಗಿದೆ ಈ ಒಂದು ಶಾಲೆಯಿಂದ ಅಂದ್ರೆ ಸಿದ್ದರಾಮನ ಉಂಡಿಯಲ್ಲಿರ್ತಕ್ಕಂಥ ಪ್ರಥಮ ಸರ್ಕಾರಿ ಶಾಲೆ ಇದಾಗಿರತಕ್ಕಂಥದ್ದು ಈ ಒಂದು ಶಾಲೆನಲ್ಲೇ ಸಿದ್ದರಾಮಯ್ಯನವರು ಮೊದಲಿಗೆ ಒಂದನೇ ತರಗತಿಯನ್ನ ಇಲ್ಲಿ ಪ್ರಾರಂಭವನ್ನ ಮಾಡ್ತಾರೆ ನಂತರ ಅಂದ್ರೆ ಎರಡನೇ ತರಗತಿಗೆ ಹೋಗ್ತಾರೆ ಅದಾದ ಮೇಲೆ ಏನು ಹೈಯರ್ ಪ್ರೈಮರಿ ಸ್ಕೂಲ್ ಏನಿದೆ ಅಂದ್ರೆ ಇಲ್ಲಿಂದ ಕುಪ್ಪೇಗಾಲ ಗ್ರಾಮ ಅನ್ನುವಂತ ಗ್ರಾಮ ಇದೆ ಆ ಗ್ರಾಮಕ್ಕೆ ಸಿದ್ದರಾಮಯ್ಯನವರು ಹೋಗುವಂತದ್ದು ಅಲ್ಲಿಂದ ಹೈಸ್ಕೂಲ್ ಅನ್ನ ಕೂಡ ಮುಗಿಸ್ಕೊಂಡು ತದನಂತರ ಮೈಸೂರಿಗೆ ತೆರಳಿ ಅಲ್ಲಿ ತಮ್ಮ ಎಜುಕೇಶನ್ ಅನ್ನ ಮುಂದುವರಿಸ್ತಾರೆ ಕಾಲೇಜು ಲೈಫ್ ಅನ್ನು ಕೂಡ ಮೈಸೂರಿನಲ್ಲೇ ಸಿದ್ದರಾಮಯ್ಯನವರು ಮುಗಿಸುವಂತದ್ದು ಅಂದ್ರೆ ಕಾನೂನು ಪದವಿಯನ್ನ ಮೈಸೂರಿನಲ್ಲೇ ಮಾಡುವಂತ ಕೆಲಸವನ್ನ ಕೂಡ ಸಿದ್ದರಾಮಯ್ಯನವರು ಮಾಡ್ತಾರೆ ಹಾಗೆ ಈ ಪ್ರೈಮರಿ ಸ್ಕೂಲ್ ಬಗ್ಗೆ ಅಂದ್ರೆ ಸಿದ್ದರಾಮಯ್ಯನವರು ಮೊದಲು ಇಲ್ಲಿ ಹೇಗೆ ಸ್ಟಾರ್ಟ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಇಲ್ಲಿ ಒಂದಷ್ಟು ಗ್ರಾಮಸ್ಥರಿದ್ದಾರೆ ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತೀನಿ ಸಿದ್ದರಾಮಯ್ಯನವರು ಇಲ್ಲೇ ತಮ್ಮ ವಿದ್ಯಾಭ್ಯಾಸವನ್ನ ಸ್ಟಾರ್ಟ್ ಮಾಡಿದ್ರು ಅನ್ನುವಂತ ಮಾತಿದೆ ಏನ್ ಹೇಳ್ತೀರಿ ಹೌದು ಸರ್ ನಮ್ಮ ಸಿದ್ದರಾಮುಂಡಿ ಗ್ರಾಮದಲ್ಲಿ ಅವರು ಒಂದನೇ ತರಗತಿ ಎರಡನೇ ತರಗತಿವರೆಗೂ ಇಲ್ಲೇ ಇದ್ದು ಇಲ್ಲಿಂದ ನೆಕ್ಸ್ಟ್ ನಮ್ಮ ಕುಪ್ಪೇಗಾಲ ಗ್ರಾಮದಲ್ಲಿ ಹೋಗಿ ಆರನೇ ತರಗತಿ ಗಂಟೆ ಹೋದ್ರು ಆಮೇಲೆ ಮೈಸೂರು ಎಜುಕೇಶನ್ಗೆ ಮೈಸೂರಲ್ಲಿ ಸೆಟ್ಲ್ ಆದರು
ಇದು ಗ್ರಾಮಸ್ಥರು ಹೇಳ್ತಾ ಇರತಕ್ಕಂಥದ್ದು ಅಂದ್ರೆ ಇದೇ ಶಾಲೆಯಲ್ಲಿ ಸಿದ್ದರಾಮಯ್ಯನವರು ತಮ್ಮ ಏನು ಮೊದಲ ಪಾಠಶಾಲೆ ಏನಿದೆ ಅದನ್ನ ಇಲ್ಲಿಂದ ಪ್ರಾರಂಭವನ್ನ ಮಾಡಿದ್ರು ಅನ್ನುವಂತ ಮತನ ಕೂಡ ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಸುನೀಲ್ ಗೌಡ, ನ್ಯೂಸ್ 18. ಸಿದ್ದರಾಮಯ್ಯ ಅವರ ಕುಟುಂಬದಲ್ಲೂ ಕೂಡ ಸಂಭ್ರಮ ಸಹಜವಾಗಿ ಮನೆ ಮಾಡಿದೆ. ಸಿದ್ದರಾಮಯ್ಯ ಅವರ ಸಹೋದರ ಸಿದ್ದೇಗೌಡ ನ್ಯೂಸ್ 18 ಜೊತೆಯಲ್ಲಿ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡೋಣ. ನಾವೀಗ ಸಿದ್ದರಾಮಯ್ಯನವರ ಸ್ವಗ್ರಾಮ ಆಗಿರತಕ್ಕಂತ ಸಿದ್ದರಾಮನ ಹುಂಡಿ ಗ್ರಾಮದಲ್ಲಿ ಇದೀವಿ. ಅಂದ್ರೆ ಸಿದ್ದರಾಮಯ್ಯನವರು ಇದೇ ಒಂದು ಗ್ರಾಮದಲ್ಲಿ ತಮ್ಮ ಬಾಲ್ಯವನ್ನ ಕಳೆದಂತ ಗ್ರಾಮ ಇದು. ಅಲ್ಲೇ ಒಂದು ಹೊಸ ಮನೆಯನ್ನ ಕಟ್ಟಿರುವಂತದ್ದು, ಅದ್ರ ಜೊತೆಗೆ ಈ ಮನೆಯ ಪಕ್ಕದಲ್ಲೇ ಇನ್ನೊಂದು ಮನೆಯನ್ನು ಕೂಡ ಕಟ್ಟಲಾಗಿರುವಂತದ್ದು. ಅಂದ್ರೆ ಸಿದ್ದರಾಮಯ್ಯನವರು ಈ ಗ್ರಾಮಕ್ಕೆ ಬಂದಂತ ಸಂದರ್ಭದಲ್ಲಿ ಈ ಒಂದು ಮನೆಯಲ್ಲಿ ಅಂದ್ರೆ ದೃಶ್ಯದಲ್ಲಿ ಹೆಂಗ್ ನೋಡ್ತಾ ಇದ್ದೀರಾ, ಈ ಮನೆಯಲ್ಲಿ ಉಳ್ಕೊಳ್ತಾರೆ ಅಂದ್ರೆ ಹಾಗೆ ಬನ್ನಿ. ಸಿದ್ದರಾಮಯ್ಯನವರ ಬಾಲ್ಯದ ದಿನಗಳು ಹೇಗಿತ್ತು ಅನ್ನೋದ್ರ ಬಗ್ಗೆ ಅವರ ಸಹೋದರರಾಗಿರ್ತಕ್ಕಂಥ ಸಿದ್ದೇಗೌಡರನ್ನ ಮಾತನಾಡಿಸುವಂತ ಕೆಲಸವನ್ನ ಕೂಡ ಮಾಡ್ತೀನಿ. ಸಿದ್ದೇಗೌಡರ ನಮಸ್ಕಾರ. ಸಿದ್ದೇಗೌಡರ ಬಾಲ್ಯದ ದಿನಗಳು ಹೇಗಿತ್ತು, ಸಿದ್ದರಾಮಯ್ಯನವರು ಇದೇ ಜಾಗದಲ್ಲಿ ಬಾಲ್ಯದಲ್ಲಿ ಇದ್ರು ಅಂತಕ್ಕಂಥದ್ದು ಏನ್ ಹೇಳ್ತೀರಿ? ಗದ್ದು ಬೈತಿರು, ಮೇವತ್ತಿರು, ಎಲ್ಲ ಚೆನ್ನಾಗಿ ಇದು ಮಾಡ್ತಿದ್ರು. ಅವರು ದೋಸ್ತ ಕಡಿದವ್ರು ಇವೆಲ್ಲ ಹೋಯ್ತಿರು, ಗದಗ ಒಳಗಕ್ಕೆ ಹೋಯ್ತಿರು, ಪಾಟ್ ಹೋಯ್ತಿರು, ಇವೆಲ್ಲ ಮಾಡ್ತಿರು. ತಿರ್ಗ ಈಗ ಗೆದ್ರು ಮುಖ್ಯಮಂತ್ರಿ ಆಯ್ತಾವ್ರ ಸಂತೋಷ, ನಮ್ಗೆ ಎಲ್ಲ ಸಂತೋಷ ಆಯ್ತಾ. ಸಿದ್ದರಾಮಯ್ಯನವ್ರು ಏನ್ ಆಟ ಆಡ್ತಿದ್ರು ಇಲ್ಲೆಲ್ಲ ಸ್ನೇಹಿತರುಗಳೆಲ್ಲ ಇರ್ತಿದ್ರು ಬಾಲ್ಯದಲ್ಲಿ? ವಾಲಿಬಾಲ್ ಆಡ್ತಿರು. ಏನು ವಾಲಿಬಾಲ್ ಸ್ಟೆಪ್ನಲ್ಲಿ ಆಡದಷ್ಟು ಪಡನೆ ಆಗ್ಬಿಡ್ತಾರೆ ಅಲ್ಲ, ಚೆನ್ನಾಗಿರ್ತಿರು. ಇದು ಏನು ಸಿದ್ದರಾಮಯ್ಯನವರ ಸಹೋದರರಾಗಿರ್ತಕ್ಕಂತ ಸಿದ್ದೇಗೌಡರು ಮಾತಾಗಿರತಕ್ಕಂಥದ್ದು. ರಾಜ್ಯದಲ್ಲಿ